ರಾಜನು ತಲೆಯೆತ್ತಿ ಬರಬೇಕು ಎನ್ನುವ ನಿನ್ನ ಮಾತುಗಳನ್ನು ಕೇಳಿಯೇ ಆಶ್ಚರ್ಯಚಕಿತನಾದ ಬಂದು ನಿನ್ನನ್ನು ನೋಡುವ ಕಾಲಕ್ಕೆ ತಲೆಯೆತ್ತಿ ನಿಂತ ನಿನ್ನನ್ನು ನೋಡುವ ಕಾಲಕ್ಕೆ ನೀನು ಸರಿಯಾಗಿ ನೋಡಿದಂತಹದ್ದಲ್ಲ ಅಂದ್ರೆ ನಿನ್ನ ನೋಟಕ್ಕೆ ಇದು ಸ್ಪಷ್ಟವಾಗಿ ನಿಲುಕಲಿಲ್ಲ ಆದ್ದರಿಂದಲೇ ಇಂತಹ ವ್ಯವಹಾರಕ್ಕೆ ಈಗಲಾದರೂ ಮುಂಗುರಿಯುವಂತಹ ಪ್ರಯತ್ನವನ್ನೇ ಮಾಡ್ತಾ ಇದ್ದೀ ಎನ್ನುವುದು ಸ್ಪಷ್ಟವಾಗುತ್ತದೆ ಹುಡುಗ ಪರಮ ಪವಿತ್ರವಾದಂತಹ ಚಂದ್ರವಂಶದಲ್ಲಿ ಸಂಜರಿಸಿದಂತಹ ಭರತ ಈ ಹೊತ್ತಿಗೆ ಈ ಭೂಮಿಗೆ ನಾನು ಹುಟ್ಟಿದ ಅನಂತರದಲ್ಲಿ ಭಾರತ ವರ್ಷ ಅಂತ ಹೆಸರಾದ ಭರತಾತ್ ಭಾರತೀ ಕೀರ್ತಿ ಆ ಭರತನಿಂದ ಬಂದದ್ದು ಭಾರತ ಎನ್ನುವಂತಹ ಕೀರ್ತಿಯ ಗಾತ್ರ ಆಗಲಿ ಅಂತಹ ತನ್ನದ್ದಾದ ದಿವ್ಯವೂ ಭವ್ಯವೂ ಆದ ವ್ಯಕ್ತಿತ್ವದಿಂದ ಸಾಧನೆ ಮಾಡಿ ಆನಂತರದಲ್ಲಿ ತಲೆಹಣ್ಣಾದ ಈ ಕಾಲಕ್ಕಲ್ಲ ಹುಡುಗ ಆದದ್ದು ನಿನಗಿಂತಲೂ ಚಿಕ್ಕ ವಯಸ್ಸಿನಲ್ಲಿ ತಾಯಿಯ ಗರ್ಭದಿಂದ ಹುಟ್ಟಿದ ಆನಂತರದಲ್ಲಿ ಸ್ವಲ್ಪ ಅಂಬೆಗಾಲಿಕ್ಕುವ ಕಾಲಕ್ಕೆ ಅಂತಸ್ಥವಾದಂತಹ ನಮ್ಮ ವ್ಯಕ್ತಿತ್ವವನ್ನು ಗುರುತಿಸಿದಂತಹ ಋಷಿ ದೃಷ್ಟಿ ಆಡಿದ ಮಾತುಗಳು ಯಾವ ಕಣ್ಣಿನಿಂದ ಪ್ರಪಂಚವನ್ನು ನೋಡಬೇಕು ಅಂತ ಪ್ರಪಂಚಕ್ಕೆ ಪಾಠ ಮಾಡುವ ಸಾಮರ್ಥ್ಯವುಳ್ಳಂತಹ ಕಣ್ವರಂಥವರ ಬಾಯಲ್ಲಿ ಬರುವ ಮಾತುಗಳು ಆದ್ದರಿಂದಲೇ ಸಾಮಾನ್ಯವಾದದ್ದು ವಿಶೇಷವಾದದ್ದು ಪ್ರಪಂಚದಲ್ಲಿ ಇರ್ತದೆ ಮಗು ಸಾಮಾನ್ಯವಾದದ್ದು ಪ್ರಪಂಚದಲ್ಲಿ ಈಗ ನೀನೆಂದರು ಕ್ಷತ್ರಿಯ ಕುಲದಲ್ಲಿ ಹುಟ್ಟುತ್ತಾನೆ ಸಂತೋಷದ ವಿಷಯ ಧರ್ಮ ಪದ್ಧತಿಯಲ್ಲಿ ರಾಜ್ಯವನ್ನು ನಡೆಯುತ್ತದೆ ಆ ಕುಲ ಸಂತೋಷದ ವಿಷಯ ಅಂತಹ ಕುಲದಲ್ಲಿ ತಾನು ಹುಟ್ಟಿದ್ದೇನೆ ಏನೋ ಒಂದು ಸಿದ್ಧಿಯನ್ನು ಮಾಡಬೇಕು ಸಾಧನೆಯನ್ನು ತೋರಬೇಕು ಎನ್ನುವಂತಹ ಆಕಾಂಕ್ಷೆ ಉಂಟು ಸಂತೋಷದ ವಿಷಯ ಆದರೆ ಅದು ಎಲ್ಲಿ ಅದು ಯಾವಾಗ ಯಾವ ಕಾಲಕ್ಕೆ ಎನ್ನುವುದರ ಅರಿವಿರಬೇಕು ರಾಜ ಮಕುಟ ವಿರಾಜ ಈ ಪ್ರಪಂಚದ ಎಲ್ಲಾ ರಾಜರಲ್ಲಿಯೂ ರಾಜಾಧಿರಾಜನಾಗಿ ವಿಜೃಂಭಿಸುತ್ತಿರುವಂತಹ ಭರತ ಭರತನ ಪಾದ ಈ ಹೊತ್ತಿಗೆ ಬೆಳಕಾಗಿ ಕಾಣುತ್ತದೆ ಅಂತಾದ್ರೆ ಸಾಮಂತ ರಾಜರ ತಲೆಯಲ್ಲಿರುವ ಕಿರೀಟದ ಮಣಿಗಳ ನೀರಾಜನದಿಂದ ದೇದೀಪ್ಯಮಾನವಾಗಿ ಕಾಣುವಂತಹ ಭರತನ ಪಾದ ಮಗು ನಿನ್ನಂತವನೆಲ್ಲ ಭರತನ ಮುಖವನ್ನೋ ತಲೆಯನ್ನೋ ನೋಡುವುದಲ್ಲ ಆ ಭರತನ ಬೆಳಗುವ ಪಾದವನ್ನು ನೋಡಿದ್ರೆ ಸಾಕು ನಿಮಗೆ ಜೀವನದ ಬೆಳಕು ಕಾಣಿಸ್ತದೆ ನಿಮ್ಮಂತವರು ಬದುಕುವುದಕ್ಕೆ ಬೇಕಾದ ಬೆಳಕಿರುವುದಲ್ಲಿ ಅಲ್ಲಿಂದ ನೀವು ಕ್ರಮವಾಗಿ ನೀವು ಪ್ರಾರಂಭ ಮಾಡಿದ್ರಿ ಅಂತಾದ್ರೆ ನೋಡುವ ಯೋಗ ಇದ್ರೆ ಆಯುಷ್ಯ ಇದ್ರೆ ನಿಮಗೆ ಆನಂತರದಲ್ಲಿ ಬೇಕಾದ್ರೆ ತಲೆ ನೋಡುವ ಯೋಗ ಸಿಕ್ಕಿದ್ದೇ ಹೊರತು ಒಮ್ಮಿನೊಮ್ಮೆಲೆ ತಲೆ ನೋಡ್ತೇನೆ ಅಂತ ಮನಸ್ಸನ್ನು ಮಾಡಿ ಎದುರಿಗೆ ನಿಂತೆ ಅಂತಾದರೆ ಹುಡುಗ ಹೌದು ಮನೆಯ ಮಕ್ಕಳು ಒಂದು ಇಲಿಯನ್ನು ಹೊಡೆದ್ರು ಸಾಕು ತಂದೆ ತಾಯಿಗೆ ಸಂತೋಷವೇ ಆಗುತ್ತದೆ ನನ್ನ ಮಗ ಬಹಳ ವೀರ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಲಿ ಹೊಡೆದಿದ್ದಾನೆ ಅಂತಾದರೆ ನಾಳೆ ಇನ್ನೊಂದು 10 ವರ್ಷ ಆಗುವಾಗ ಹುಲಿ ಹೊಡಿದೇ ಇದ್ರೊಟ್ಟಿಲ್ಲ ಬಂದಾಗ ಹೆದರುವುದಿಲ್ಲ ಎನ್ನುವ ಧೈರ್ಯವಾದರೂ ಬರ್ತದೆ ಅಪ್ಪ ಅಮ್ಮನಿಗೆ ಆ ನೆಲೆಯಲ್ಲಿ ಅದೊಂದು ಪ್ರಪಂಚದ ಸಾಮಾನ್ಯ ನಿಯತಿ ಆ ನಂತರದಲ್ಲಿ ಯೌವನದ ಕಾಲದಲ್ಲಿ ಹುಲಿಯನ್ನು ಹೊಡೆಯಬೇಕು ಅಂತಿಲ್ಲ ಹುಲಿಯನ್ನು ನೋಡಿ ಬಂದಿದ್ದೇನೆ ಅಂತ ಹೇಳಿದ್ರೂ ಸಾಕು ಸಮಾಜದಲ್ಲೊಂದು ಹೆಸರು ಸಿಗ್ತದೆ ಹುಲಿ ನೋಡಿ ಜೀವಂತ ಬಂದಿದ್ದಾನಲ್ಲ ಎನ್ನುವ ನೆಲೆಯಲ್ಲಿ ಹುಡುಗ ಇಲಿಯೂ ಅಲ್ಲ ಹುಲಿಯೂ ಅಲ್ಲ ಅಂಬೆಗಾಲಿಕ್ಕುವಾಗ ಭರತ ಆಟ ಆಡಿದ್ದೆ ಶಾರ್ದೂಲದ ಬಳಿಯಲ್ಲಿ ಶಾರ್ದೂಲದ ತೆರೆದ ಬಾಯಲ್ಲಿ ತಲೆಯಿಟ್ಟು ಹಲ್ಲನ್ನು ಲೆಕ್ಕ ಮಾಡುವ ಭರತನ ಎದುರಿಗೆ ಬಂದು ತಲೆ ನೋಡ್ತೇನೆ ಅಂತ ಹೇಳ್ತೀಯಲ್ಲ ಮಗು ಆದ್ದರಿಂದ ನಿನ್ನ ಆಯುಷ್ಯದಲ್ಲಿ ಶಾರ್ದೂಲದಂತಹ ಒಂದು ಪ್ರಾಣಿಯನ್ನು ನೋಡುವ ಯೋಗವೂ ಉಂಟೋ ಇಲ್ಲೋ ಗೊತ್ತಿಲ್ಲ ಅಂತಹ ಮಹತ್ತರವಾದ ಸಾಧನೆಯನ್ನು ಎಳವೆಯಲ್ಲಿಯೇ ಸಾಧಿಸಿದಂತಹ ಭರತ ಮಗು 9 ತಿಂಗಳೇ ತಾಯಿಯ ಗರ್ಭದಲ್ಲಿ ಇದ್ದು ಹುಟ್ಟಿದ ಮಾಡುವ ನೀನು ಸುದೀರ್ಘವಾದ 2 ವರ್ಷಗಳ ಗರ್ಭ ಆ ಗರ್ಭ ಸಂಜಾತನಾಗಿ ಭೂಮಂಡಲದ ಬೆಳಕನ್ನು ಕಂಡಂತಹ ಈ ಭರತ ಏನು ವಿಶೇಷ ಅಂತ ಕೇಳಿದ್ರೆ ಸಾಮಾನ್ಯ ಅಲ್ಲ ಅಂತ ಮಾತ್ರ ಏನು 2 ವರ್ಷಕ್ಕೂ 9 ತಿಂಗಳಿಗೂ ವ್ಯತ್ಯಾಸ ಏನು ಅಂತಂದ್ರೆ ಆಗಲ್ಲ ಅಲ್ಲಿರುವಂತಹ ವ್ಯಕ್ತಿತ್ವದ ವಿಶೇಷತೆಯನ್ನು ಗುರುತಿಸಿಕೊಳ್ಳಬೇಕು ಆ ನೆಲೆಯಲ್ಲಿ ಸಾಮಾನ್ಯ ರಾಜಕುಮಾರನಾಗಿ ಹುಟ್ಟಿದ್ದಿ ಬಲ ಇರಬಹುದು ಬಲ ಇಲ್ಲ ಅಂತ ಅಲ್ಲ ಆದರೆ ನಿಜವಾದ ಬಲ ಯಾವುದು ಬುದ್ಧಿಯ ಬಲ ಮತಿಯ ಮಿತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಬಲ ಬುದ್ಧಿರಿಯಸ್ಯ ಬಲಂತಸ್ ನಿರ್ಬುದ್ಧೆಯಷ್ಟು ಕುತೋಬಲ ಓ ಯಾರಿಗೆ ಬುದ್ಧಿ ಉಂಟೋ ವಿಚಾರ ಮಾಡುವ ಶಕ್ತಿ ಉಂಟೋ ಎದುರಿಗಿರುವುದೇನು ನಾನಿರುವುದು ಎಲ್ಲಿ
ಏನು ಎನ್ನುವಂತಹ ತಾರತಮ್ಯ ಜ್ಞಾನವನ್ನು ಯಾವಾತ ಹೊಂದಿರುತ್ತಾನೆ ಅವ ನಿಜವಾದ ಬಲಶಾಲಿ. ಏನು ತೋಳು ಬಲಿಷ್ಠ ಉಂಟು ಎಂದ ಮಾತ್ರಕ್ಕಲ್ಲ, ಆ ಬುದ್ಧಿಯಿಂದ ಬಂದಂತಹ ಬೆಳಕು ಕಾಣಬೇಕು, ಆಗ ಕೈ ಎತ್ತುವ ಮನಸ್ಸನ್ನು ಮಾಡಬೇಕೇ ಹೊರತು ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥವಾಗಿಯೇ ಹೋಗುತ್ತದೆ. ಈಗ ಆಲೋಚನೆ ಮಾಡಿ, ಯಾವ ವೈರದ ಭಾವ ಇಲ್ಲ, ನೀನು ಒಬ್ಬ ಹುಡುಗ ಧರ್ಮನಿಷ್ಠನಿದ್ದಿ, ನಿನ್ನ ಕುಲವು ಉತ್ತಮವಾದಂತಹ ಕುಲ, ಬಾಳಿ ಬೆಳಗಬೇಕು ಬದುಕಬೇಕು, ಇನ್ನೂ ವಯಸ್ಸು ಇನ್ನೂ ಲೋಕಾನುಭವ ಏರಿದ ನಂತರದಲ್ಲಿ ಇಂತಹ ದೊಡ್ಡದಕ್ಕೆಲ್ಲ ಸಂಕಲ್ಪ ಮಾಡುವ ಮನಸ್ಸು ಮಾಡು. ಈಗೆಲ್ಲ ಏನು ಗೊತ್ತು, ನಿನ್ನಂತಹ ವಯಸ್ಸಿನ ಕ್ಷತ್ರಿಯ ವೀರರೆಲ್ಲ ಪ್ರತಿಷ್ಠಾನ ಪುರಕ್ಕೆ ಬರಬೇಕು, ಯಾಕೆ ಗೊತ್ತು, ಯುದ್ಧ ಮಾಡುವುದಕ್ಕಲ್ಲ, ಮುಂದಿನ ತಮ್ಮ ಸಾಮ್ರಾಜ್ಯವನ್ನು ಕಟ್ಟುವ ಬಗೆ ಹೇಗೆ ಎನ್ನುವ ವಿಶೇಷ ಅಧ್ಯಯನ ಮಾಡುವುದಕ್ಕೆ ಇಲ್ಲಿಗೆ ಬಂದು ಒಂದು 2 ತಿಂಗಳು ಉಳಿ ಸಂಶೋಧನಾ ಕೇಂದ್ರವಾಗಿ ಉಳಿ. ಭರತನ ರಾಜ್ಯದ ಆಡಳಿತದ ಪರಿಯೇ ಅವನ ಆ ರಾಜ್ಯ ಸೂತ್ರವನ್ನು ಆತ ಹೊರಡಿಸುವಂತಹ ಅದನ್ನು ಮಾಡುವಂತಹ ಪರಿಯೇ ಎನ್ನುವುದನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ನಿಮ್ಮ ಜೀವನದ ಭದ್ರ ಬುನಾದಿಯನ್ನಾಗಿಸಿಕೊಂಡು ಆ ಮೂಲಕವಾಗಿ ಬೆಳಕು ಕಾಣುವ ಮನಸ್ಸು ಮಾಡುವುದಕ್ಕಾಗಿ ಪ್ರತಿಷ್ಠಾನ ಮೂಲಕ್ಕೆ ಬರಬೇಕು. ಹೇಗೂ ಬಂದಿದ್ದಿ, ಬೇಕಾದ್ರೆ 3 ತಿಂಗಳ ಉಳಿ, ಇನ್ನೂ ಪಾಠ ಮಾಡುವುದು ಬಹಳಷ್ಟು ಉಂಟು. ಕೇಳುವವರಿದ್ದಾರೆ ಅಂತಾದ್ರೆ ಎಷ್ಟು ಹೇಳಿಯವು ನಾವು, ಕೇಳುವ ಮನಸ್ಸು ನನಗೆ ಗೊತ್ತಾಯ್ತು, ಕೇಳುವ ಮನಸ್ಸು ಬೇಕು, ಅದರಂತೆ ನಡೆಯುವಂತಹ ಮನಸ್ಥಿತಿಯು ಬೇಕು. ಹಾಗಿರುವ ಒಬ್ಬ ಒಳ್ಳೆಯ ಹುಡುಗ ಅಂತ ಕಾಣಿಸ್ತದೆ. ಆದ್ದರಿಂದ ಪೂಜಿತನು ನಾ ನಿನಗೆ ಅಂದರೆ ನಿನಗೆ ಅಂತಲ್ಲ, ನಿನ್ನಂತಹ ಎಳೆ ಪ್ರಾಯದ ಬೆಳೆಯುವ ಮನಸ್ಸುಳ್ಳ ಹುಡುಗರಿ ನಾನು ಪೂಜಿತ. ಆದ್ದರಿಂದ ಅಂದರೆ ನಿನ್ನನ್ನು ಆ ಪ್ರೀತಿಯಿಂದ ಪೂಜ್ಯ ಭಾವದಿಂದಲೇ ನಾನು ಕಾಣುವುದು ಅಂತ ಅರ್ಥ. ಆದ್ದರಿಂದ ವೈರವನ್ನು ಸಾಧಿಸುವಲ್ಲಿಯೋ ಯುದ್ಧವನ್ನು ಸಾರುವಲ್ಲಿಯೋ ಇದು ಸ್ಥಾನವಾಗುವುದಕ್ಕಿಲ್ಲ ಹುಡುಗ. ಅರ್ಥ ಮಾಡಿದ್ದೋ, ಹೇಗೋ ಹೋಗುವ ಮನಸ್ಸು ಮಾಡ್ತೀಯೋ ಉಳಿಯೋ ಮನಸ್ಸು ಮಾಡ್ತೀಯೋ ಎರಡಪ್ಪೂ ಅವಕಾಶ ಉಂಟು. ಅಂತೂ ಹುಡುಗ 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 ಅಂತ ಒಂದು 10 ಸಲ ಹೇಳಿ, ನೀನೊಂದು ದೊಡ್ಡವನಾಗಿ ಉಳಿಯೋ ಯೋಚನೆ ಅಲ್ಲ. ಹಾಗಿಷ್ಟೇ ತಂತ್ರ ಒಳ್ಳೆಯದು. ಸಣ್ಣವನು ನಾನು ಮಾಡಬಾರದಂತಹ ಅನುಚಿತ ಕಾರ್ಯವನ್ನು ಮಾಡುವುದಕ್ಕೆ ಉಜ್ಜುಗಿಸ್ತಾ ಇದ್ದೇನೆ. ಇದು ಆಕ್ಷೇಪಕ ಸಾರ. ಯೋಚನೆ ಮಾಡು, ಕೆಳಗೆ ನಿಂತು ಕೆಳಗೆ ನೋಡಬೇಕು, ಮೇಲೆ ನೋಡಬೇಕು, ಮೇಲೆ ನೋಡು ಅಂದ್ರೆ ಪಾದ ನೋಡಬೇಕು, ಮೇಲೆ ನೋಡು. ಈಗ ಹತ್ತುವ ಪ್ರಯತ್ನ ಇಷ್ಟು ಬೇಗ ಯಾಕೆ ನೋಡಬಾರದೆಂಬುದನ್ನು ಸಾಧಿಸಿ ಸ್ಥಾಪಿತ ಚರಿತ್ರನಾದ ನಿನ್ನ ನಿನ್ನ ಚರಿತ್ರೆಯ ಒಂದು ಅಂಶಗಳನ್ನು ಇನ್ನೊಂದು ಅಂಶಗಳನ್ನು ಹಾಗೆ ಹೇಳ್ತಾ ಇರ್ತಾ ಕೆಲವೇ ಇದೆ. ಶೈಶವದಿಂದ ತೊಡಗಿ ನೀ ಮಾಡಿದಂತಹ ಕೃತ್ಯ, ಈಗ ಶಾರ್ದೂಲ ದಂತ ಪಂಕ್ತಿಯನ್ನು ಲೆಕ್ಕ ಮಾಡುವುದು ಶಿಶುಗಳಿಗೆ ಸಹಜ ಕರ್ಮ ಅಲ್ಲವೇ ಅಲ್ಲ, ಅದು ವಿಶೇಷ ಕರ್ಮ ವಿಷಯದೇ. ಈಗ ಶಾರ್ದೂಲ ದಂತವನ್ನು ಲೆಕ್ಕ ಮಾಡುವುದಕ್ಕೆ ಶಾರ್ದೂಲದ ಸನಿಹಕ್ಕೆ ಸಾಧುವಾಗ ಅಯ್ಯೋ ಶಾರ್ದೂಲ ಹತ್ತಿರವಾಗಬೇಡ ಅಂತ ನಿನ್ನನ್ನು ತಡೆದದ್ದಿದ್ದರೆ ಶಾರ್ದೂಲದಂತವನ್ನು ಲೆಕ್ಕ ಮಾಡಿದವ ಭರತ ಎಂಬ ಕೀರ್ತಿ ನಿನ್ನ ಚರಿತ್ರೆಯಲ್ಲಿ ಸೇರ್ತಿತ್ತ? ಹುಟ್ಟಿದಾಗಲೇ ಗೊತ್ತಾಗ್ತದೆ ಹುಡುಗ ಯಾರ್ಯಾರಲ್ಲಿ ಎಷ್ಟೆಷ್ಟು ವ್ಯಕ್ತಿ. ಈಗ ನಾನು ಹುಟ್ಟಿದಾಗ ಏನೆಲ್ಲ ಗೊತ್ತಾಗಿದೆ ಅಂತ ನಿನಗೆ ಗೊತ್ತಿಲ್ಲ ಅಲ್ಲ, ನಾನು ತಡೆಯುವ ಮನಸ್ಸಾಯ್ತಲ್ಲ. ಈಗ ಯಾಕೆ ಅಂದರೆ ಆ ಶಾರ್ದೂಲದ ದಂತಪಂಕ್ತಿಯನ್ನು ಗಣಿಸಿ ಗುಣಿಸಿ ಲೋಕವಿಶ್ರುತವಾದ ಕೀರ್ತಿಯನ್ನು ಹೊಂದಿದವನು ನೀನು. ನಾ ಒಂದದ್ದು ಅದಕ್ಕೆ ಓ ಕರ್ಮ ಅದೇ ಶಾರ್ದೂಲದ ದಂತಪಂಕ್ತಿಯ ಭರತನಾಮಕವಾದ ಶಾರ್ದೂಲದ ದಂತಪಂಕ್ತಿಯಲ್ಲಿ ಅಲ್ಲಾಡ್ತಾ ಇರುವ ಹಲ್ಲೆಷ್ಟು ದೃಢವಾಗಿರುವುದೆಷ್ಟು ಅಂತ ಒಮ್ಮೆ ಲೆಕ್ಕ ಮಾಡುವ ಹುಡುಗ. ಆಗ ಇವ ಹೇಳ್ತಾನೆ ನಾ ಪೂಜೆ ಶಾರ್ದೂಲದ ದಂತಪಂಕ್ತಿ ಎಣಿಸುವುದು ದೊಡ್ಡದಲ್ಲ, ಅನುಭವದಿಂದ ಹೇಳುವುದು ಕಚ್ಚದಂತೆ ಎಣಿಸಬೇಕು ಬಿಡು. ಅಲ್ಲ ಕಚ್ಚಿತ ಬೇಜಾಗ್ರತೆ ಅಂತ ಅಲ್ಲ, ಶಾರ್ದೂಲವನ್ನು ವಶವರ್ತಿಯಾಗಿಸುವ ಸಾಧ್ಯತೆಯನ್ನು ಹೊಂದಿದವನು ಮಾತ್ರ ಬಾಯಿಗೆ ಕೈ ಇಕ್ಕವ. ಅಷ್ಟು ಅರ್ಥ ಆಗ್ತದೆ ನನಗೆ. ಓ ಹುಡುಗರಿಗೆ ಅರ್ಥ ಆಗದೆ ಬ್ರಹ್ಮವಿದ್ಯೆ ಅಲ್ಲ. ಓ ಈ ವಿವೇಕ ಇಲ್ಲ. ಓಹೋ ಆದ್ರೆ ಹಾಗೆ ಮಾಡಬೇಕು ಅಂತ ಬಂದ ನನ್ನ ಸಮ್ಮುಖದಲ್ಲಿ ಪೂಜಿತನು ನಾನಿನಗೆ ಅಂತ ಹೇಳ್ತಾ ಹೇಳ್ತಾ 3 ತಿಂಗಳು ಬೇಕಾದ ನೀನು ನಿನಗೆ ಬೇಕಾದ ಉಪದೇಶ ಮಾಡ್ತೇನೆ, ಬೇಕಾದ ಆಯಾಮಗಳನ್ನು ಬದುಕಿನ ಆಯಾಮಗಳನ್ನು ದರ್ಶನ ಮಾಡಿಸಿಕೊಡ್ತೇನೆ, ಉದಾರಿಯಾಗಿ ಕೊಡುಗೆ ಎಲ್ಲ ಕೊಟ್ಟು ಕೇಳಬೇಕು ಅಪೇಕ್ಷೆ ಇಲ್ಲದೆ. ಈಗ ನಾನು 3 ತಿಂಗಳಲ್ಲ 3 ವರ್ಷದಿಂದ ಕಾಣುವುದು ನಿನ್ನನ್ನೇ ಅಲ್ಲ,
ಬೇಕಾದ್ರೆ ನಾ ಕೇಳಿದ್ದಕ್ಕೆ ಅನುಗುಣವಾಗಿ ನಿನ್ನಲ್ಲಿ ಕಾಣಬೇಕು, ನನಗೆ ಬೇಕಾದ ಕಾಣಿಸ್ಲಿಲ್ಲ. ಕೆಳಗಿಂದ ನೋಡಿದ್ರು, ಮೇಲಿಂದ ನೋಡಿದ್ರು, ಹಿಂದಿನಿಂದ ನೋಡಿದ್ರು, ಮುಂದಿನಿಂದ ನೋಡಿದ್ರು, ನಿನ್ನ ಮಾತು ಕೇಳಲಿಕ್ಕೆ ಸಂತೋಷ ಆಗ್ತದೆ. ಆದ್ರೆ ಕಾಣಬೇಕಾದ್ರೆ ಅವರು ಕಾಣುವುದಿಲ್ಲ, ಏನೂ ಇಲ್ಲೋ.